ನಮಸ್ಕಾರ, ನಾವು ಟೈಗರ್ ನೆಸ್ಟ್ ರೀಚ್ ಆದ ಕೊನೆಯ ವಿಡಿಯೋ, ಬನ್ನಿ ನೋಡ್ತಾ ಹೋಗೋಣ. ಇದು ಪ್ರವೇಶ ದ್ವಾರ. ಈಗ ಅಲ್ಲಿಂದ ನಾವು ಸ್ಟೆಪ್ ಹಿಡಿದಿದ್ದು ಡೌನ್ ಬಂದು ಅಪ್ ಇದೆ, ಮುಗ್ದಿಲ್ಲ, ಕಾಣಿಸ್ತಾ ಇದೆ ಅಷ್ಟೇ. ಅಪ್ಪ, ಇನ್ನೂ 100 ಸ್ಟೆಪ್ಸ್ ಇದೆ. ಹಾಂ, ಆಗತ್ತೆ ಸ್ವಲ್ಪ. ಲಾಸ್ಟೇ ಇನ್ನೂ ಕಷ್ಟ ನೋಡಿ. ಇನ್ನೂ ಮೇಲೆ ಹತ್ತಬೇಕು. ಕಣ್ರಿ, ಭಗವಂತನ ಹತ್ರ ಯಾವಾಗಲೂ ಕಾಲ್ನಡಿಗೆ ಮಕ್ಕಳು ಎಲ್ಲ ಇಟ್ಕೊಂಡಿದ್ದಾರೆ ಅಪ್ಪ. ಹೌದು, ಹಾಂ, ಇಲ್ಲಿ ಬಂತು. ಇಲ್ಲಿಂದ ಫೋಟೋಗ್ರಫಿ ಎಲ್ಲ ನಾಟ್ ಅಲೋಡ್. ನೋಡಿ, ಇಲ್ಲಿಂದ ಮೇಲೆ ಮುಗಿತ್ತು. ಟೈಗರ್ ನೆಸ್ಟ್ನ 8 ಮೊನಾಸ್ಟ್ರಿ ನೋಡಿ, ಈಗ ಕೆಳಗೆ ಬಂದು ಕೂತಿದ್ದೀವಿ ನೋಡಿ. ವರ್ಷಕ್ಕೊಂದ್ಸರಿ ಆಗ ಪೂಜೆ ಇದೆ. ಈಗ ನಾವು ಸಿಕ್ಕಿ ಅದೃಷ್ಟ. ಈಗ ನಾವು ದೇವಸ್ಥಾನ ಅಂದರೆ ದೊಡ್ಡ ಟೈಗರ್ ನೆಸ್ಟ್ ನೋಡಿಕೊಂಡು ಹೊರಗೆ ಬಂದಲ್ಲೆಲ್ಲ ಪೂಜೆ ಆಗ್ತಾ ಇದ್ದವು. ಈಗ ನೋಡಿ, ಹೊರಗಡೆ ಬಂದು ಮಾಂಕ್ಸ್ ಎಲ್ಲ ಅವರು ಸಂಪ್ರದಾಯ ಥರ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಒಳಗೋದಾಗ ಒಂದು ಕಲ್ಲು ಬಂಡೆ ಥರ ಇದೆ, ಅದರೊಳಗೊಂದು ಹೋಲ್ ಇದೆ. ಒಂದು 10 ಫೀಟಿಂದ ಹೋಗಿ ಕಣ್ಣು ಮುಚ್ಕೊಂಡು ಆ ಹೋಲನ್ನು ಮುಟ್ಟಿ ನಮ್ಮ ತಂದೆ ತಾಯಿ ವಿಷನ್ನು ನೆರವೇರಿಸೋದು ಹೇಳ್ಬೇಕಂತೆ. ಅಂದರೆ ಒಂದೇ ಸರಿನೇ ಮುಟ್ಟಿದರೆ ಅದು ಆಗುತ್ತೆ. ಬೆಣ್ಣೆ ದೀಪ ಅಂತ ಅಂದರೆ ಅದು ಒಂದು ದೀಪಕ್ಕೆ ಇಷ್ಟು, ಸ್ವಲ್ಪ ದೊಡ್ಡ ದೀಪಕ್ಕೆ ಇಷ್ಟು ಹೀಗೆ ಕೊಟ್ಬಿಟ್ರೆ ಸರಿ. ನಾವು ಬೆಣ್ಣೆ ಬಂದು ನಮಗೆ ಸಿಕ್ಕಿದ್ದೆ ಅದೃಷ್ಟ ಅಂತ ಅಂದರೆ ಹೇಳ್ತಾರೆ. ಈ ದಿನ ಬಂದ್ವಲ್ಲ ಅನ್ನೋದೇ ಖುಷಿ. ಜಾಗ ಎಲ್ಲ ನೋಡಕ್ ಸಿಗುತ್ತ. ಸಾಂಗ್ ಬರ್ತಾ ಇದೆ ನಮ್ಮ ಪೆಂಜೋದು. ಕಿ ಬಿದೂಂಗೆ ಮೀ ಕಾ ಕೋ ಬಿದೂಂಗೆ. ಈಗ ಟೈಗರ್ ಇಷ್ಟಿಂದ ಮಾಂಟಿ ಈ ದೇವಸ್ಥಾನಕ್ಕೆ ಬಂದು ಖುಷಿಯಾಗಿ ವಿಜಯ ಸಾಧಿಸಿದ್ದೀನಿ ಅನ್ನಂಗೆ ಕೋಲ್ ತಿರುಸ್ತಾ ಇದ್ದಾರೆ. ಅಂದರೆ ಬಿಸಿಲಾಗೋದ್ರೊಳಗೆ ಬಂದಿದ್ದಕ್ಕೆ ನಮ್ಗೆ ಒಳ್ಳೇದೈತೆ. ಈಗ ನೋಡಿ, ಇವರೆಲ್ಲ ಬರ್ತಾ ಇದ್ದಾರೆ. ವಾಪಸ್ ಹೋಗೋ ಸಂಜೆ ಆಗಿಬಿಡುತ್ತೆ. ಅಲ್ಲಿ ಫುಡ್ ಎಲ್ಲ ಸಿಗೋಲ್ಲ, ಏನಾದ್ರು ತಗೊಂಬಂದಿರಬೇಕು ಸ್ನ್ಯಾಕ್ಸ್ ಎಲ್ಲ. ಹಾಂ, ಇಲ್ಲಿ ಅಂದರೆ ಬುದ್ಧನ ನಂತರ ಗುರು ಪದ್ಮ ಸಂಭವ. ಗುರು ಪದ್ಮ ಸಂಭವ ಹೆಸರು. ಹಾಂ, ಲೋಟಸ್ ಅಂದರೆ ಕಮಲೆಯಿಂದ ಬಂದಿದ್ರು ಹುಟ್ಟಿದ್ದು. ಹಾಂ, ಅಪ್ಪ ಅಮ್ಮ ಎಲ್ಲ. ಆಮೇಲೆ ರಾಜರು ಎಲ್ಲ ಇಲ್ಲಿ ಕಟ್ಟಿದ್ದು. ಈ ಮೊನಾಸ್ಟ್ರಿ ಒಂದೇ ಸರಿಗೆ ಆಗಿಲ್ಲ, 3-4 ಶತಮಾನ ಆಗಿದೆ. ಬುದ್ಧ ಹೇಳಿದ್ದು, ನನ್ನ ನಂತರ ಗುರು ಪದ್ಮಸಂಭವ ಅವತಾರ ಆಗುತ್ತೆ ಅಂತ. ಅದು ಹೇಗೆ ಕೊಟ್ಟಿದ್ರು ಹಬ್ಬ? ಇದೆಲ್ಲ ಜೀವನದಲ್ಲಿ ಒಂದು ಸರಿ ಬರೋಂಥದ್ದಲ್ಲೇನ್ರಿ. ಸೇಫ್ಟಿ ಚೆನ್ನಾಗಿದೆ, ಭಯ ಇಲ್ಲ. ಜಾದವ್ರು ಬರ್ತಾರೆ, ಸಣ್ಣ ಮಕ್ಕಳು ಬರ್ತಾರೆ, ನಿಮ್ಮ ಮಕ್ಕಳು ನೆಚ್ಕೊಂಡು ಬರ್ತಾರೆ. ಅಲ್ಲಿ ಪುಟಾಣಿ ನೋಡಿ, ಹಾಯ್. ಅಲ್ಲಿ ಕಂದ ಜಂಗ್ರಿ ತಲೆ ಮೇಲೆ ಇಟ್ಕೊಂಡಿದ್ದಾರೆ, ಅವನು ಏನು ಗೊತ್ತಿ ಇಟ್ಕೊಂಡಿಲ್ಲ. ಹ್ಞೂ, ನಮ್ಗಾರ ಹೆದರಿಕೆ ಆಗುತ್ತೆ. ಪದ್ಮ ಆಂಟಿ ನೋಡಿ ಎಷ್ಟು ಎನರ್ಜಿ ಇದೆ ಅವರಿಗೆ ಅಂತ. ಅಲ್ಲಿ ಒಂದು ಸುತ್ತಾಕಿ ಬರ್ಬೇಕು. ಸ್ಟೂಪಾಲ ಸುದಿ ಬಂಡೆ ಮೇಲೆ ಕೂತ್ಕೊಂಡಿದ್ದಾರೆ. ಆಸಕ್ತಿಗೆ ವಯಸ್ಸೇನೂ ಅಲ್ಲ ಅಲ್ಲ ನೋಡಿ ಎಷ್ಟು ಏಜ್ ಆದವ್ರು ಬರ್ತಿದ್ದಾರೆ. ಓ, ಅವರವರೇ ಮಾತಾಡ್ಕೊಳ್ಳೋದು. ಓ, ಗ್ರ್ಯಾಂಡ್ ಪೇರೆಂಟ್ಸ್ ಅಂತೆ. ಗ್ರ್ಯಾಂಡ್ ಪೇರೆಂಟ್ಸ್ ಇದು ಈಸಿ ಇದೆ ಅಲ್ಲ, ಯಾರಿಗೆ ಅಂದ್ರೆ ಬರ್ತಾರಲ್ಲ ಅವ್ರಿಗೆ ಹೇಳೋದು ವೆರಿ ಈಸಿ. We are in the last
ಅಬೌಟ್ ರೀಚ್ ನೋಡಿ ಇವ್ರು ಒಳ್ಳೆ ಹೋಗಿ ರೀಚ್ ಆದಂಗೆ ಇನ್ನೂ 2 hours ಹೋಗ್ಬೇಕು. ಹೌದಾ? ಖುಷಿಗೆ ಇನ್ನೂ ಹೆಚ್ಚು ಆಗಿಲ್ಲ, ಇನ್ನೂ ತುಂಬಾ ಇದೆ. ಅದರಲ್ಲಿ ನೋಡಿ ಸಪ್ಲೈ ಮಾಡ್ತಿದ್ದಾರೆ, ಮುರಿದಿದ್ದಾರೆ ಅವರು. ಫ್ರೂಟಿ ಮತ್ತೆ ಬೋಟಿ ನೋಡ್ರಿ ಮಕ್ಳು ನೋಡ್ರಿ. ಆಹಾ ಪಾಪು ಕರ್ಕೊಂಡು ನೋಡಿ ನೋಡಿ ಲೇಟ್ ಆಗಿ ಹೊರಟ್ರಿ ಎಲ್ಲ. ನೀವು ಎಲ್ಲಿ ನಮ್ಗೆ ಸಿಕ್ಕಿದ್ರಿ? ಇಲ್ಲಿ ಸಿಕ್ಕಿದ್ದಾನೆ, ಬೆಂಗಳೂರು. ಹೌದೌದು, ಕರೆಕ್ಟ್. ಈಸಿನಾ? ಹಾ, ಈಸಿ ಈಸಿ ಈಸಿ, ಆರಾಮ್ಸೆ ಬರ್ಬೋದು. 5 months ಬೇಬಿ. 5 months ಅಲ್ಲಿ ಮಾಂಗಸ್ ಎಲ್ಲ ಇರ್ತಾರಲ್ಲ ಅವರಿಗೆ ಊಟ ಎಲ್ಲ ಒಂದು ತಿಂಗಳಿಗಾಗಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ ಅಂತಂದರೆ ಐಟಮ್ಗಳೆಲ್ಲ ವಾಲಂಟಿಯರ್ಸ್ರು ಹೆಲ್ಪ್ ಮಾಡ್ತಾರೆ ಅಂತ ಅಂದರೆ ಅವ್ರಿಗೆ ಕೊಟ್ಟರೆ ಪುಣ್ಯ ಅಂತ. ಹಾಗೆ ಸಹಿತ ಸೇವೆ ನೋಡಿ, ಪ್ಲಾಸ್ಟಿಕ್ ಎಲ್ಲ ಹೆಕ್ತಾ ಇದ್ದಾರೆ ನೋಡಿ ಅವರು, ಪರಿಸರ ಕಾಪಾಡೋದು. ಇಲ್ಲಡಿ ಎಷ್ಟೆಷ್ಟು ಸಣ್ಣ ಮಕ್ಕಳು, ಅದೊಂದು 3-4 ತಿಂಗಳು ಇರ್ಬೋದು. ನಿಮ್ಮ ಪಾಪು, ಈ ಪಾಪು ನಿದ್ದೆ ಮಾಡ್ತಿದ್ದೆ ಅವಾಗ, ಇಲ್ಲೇ ಹತ್ತಿದ್ವಿ. ಈಗಿಲ್ಲ, ನಿಧಾನ ಕರೆಕ್ಟ್ ಬೇಕಂದ್ರೆ ಜಾರ್ ಬಿಡುತ್ತೆ. ಪೆಂಜ ಕಲ್ತಾ ಇತ್ತು. ಓಂ ಮಾನಿ ಪೇಮೆ ಹುಂ ಮೇರಂ ನೌ. ಓಂ ಮಾನಿ ಪೇಮೆ ಹುಂ. ಓಂ ಮಾನಿ ಪೇಮೆ ಹುಂ. ಇದು ಕೆಫೆಟೇರಿಯಾ, ಅರ್ಧ ಇಳಿದ್ವಿ. ಕುದುರೆ ಇಲ್ಲಿವರೆ ಮಾತ್ರ ಬರೋದು. ಒಂದು ಇದೆ ನೋಡಿ ಚಿಪ್, ಇದು ಬೋಟಿ ಉಪಯೋಗ ಹೆಂಗೆ ಅಂತ. ಫಸ್ಟ್ ಹೋದಾಗ ಏನು ಕೊಟ್ಟರು ಹೋಗುತ್ತೆ. ಹಾಗೆ ಕೆಫೆಟೇರಿಯಾ, ಆಮೇಲೆ ಇದು ಮನಶ್ರೀ. ಎಷ್ಟು ಉದ್ದ ರೆಕ್ಕೆ ನೋಡಿ, ಇದಕ್ಕೆ ಇನ್ನೊಂದು ಹಾಕಿ ಚಿಪ್ಸ್. ಹಾ, ಇನ್ನೊಂದು ಬಂತು. ಬನ್ನಿ ಇನ್ನೊಂದು ಎರಡು ಹಾಕ್ಬೋದಿತ್ತು. ಎಷ್ಟೊಂದು ಹಕ್ಕಿಗಳು ಚಿಪ್ಸ್ ತಿಂತವೆ ನೋಡಿ, ಅದು ಗೊತ್ತಿಲ್ಲ. ಕೊಂಡೋದ್ರೆ ನಡಿಯಕ್ಕೆ ಆಗ್ತಿರಲಿಲ್ಲ. ಹ್ಞೂ, ಮತ್ತೆ ಹ್ಞೂ, ಡೌನಲ್ಲೂ ಅಷ್ಟೇ ನಿಧಾನ ಇಳಿಬೇಕು. ಇಲ್ಲಿ ಎಂತ 20% ಇದೆ, ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಹೇಳ್ತಿದ್ದಾರೆ ಗೈಡು. ಈ ಥರ ಮರದಲ್ಲಿ ನಾವು ಮರ್ಕೋತಿ ಹೇಳ್ತಿದ್ವಿ ನಮ್ಮೂರಲ್ಲಿ. ಈಗ ರೀಚ್ ಆದ್ವಿ ಒಂದೇ ವೇಳೆ, ನಾ 5 ನಿಮಿಷ ನಮ್ಮ ನೆತ್ತಿರೋ ವೆಹಿಕಲ್ಲಿಗೆ ಹೋಗಿ. ಇಲ್ಲೆಲ್ಲ ಕನ್ನಡದವರು ಖುಷಿಯಾಗ್ಬಿಟ್ಟಿದ್ದಾರೆ, ಎಲ್ಲ ಮುಗಿಸ್ ಬಂದ್ವಿ ಅಂತ. ಆ ಬೇಡಪ್ಪ, ಟ್ರಕ್ಕಿಂಗ್ ಮುಗೀತಲ್ಲ. ಬರೀ ಹೂವು ಎಷ್ಟು ಚೆನ್ನಾಗಿದೆ ಅಂತಲ್ಲ. ಹ್ಮ್, ಇನ್ನು 5 ನಿಮಿಷ ವೆಹಿಕಲ್ಲಿಗೆ. ನಿಮ್ಮೆಲ್ಲರ ಸಹಕಾರದಿಂದ ನಾವು, ನಾವೆಂತ ಸಹಕಾರ ಅಲ್ಲ, ನಿಮ್ಮ ಮನಸ್ಸು ದೇಹ ದೇವರು. ಪೆಂಡೌನು 11 kilometers ನೋಡಿ. ಇನ್ನೇ ನಾವು ಈ ಪ್ಲೇಸಿಗೆ ಬರಲ್ಲ, ಸ್ವಲ್ಪ ಎಲ್ಲ ಕಣ್ಣಲ್ಲಿ ತುಂಬಿಕೊಂಡು ಹೋಗೋಣ. ಅಲ್ಲೇನ್ರಿ, ನಾನು ಕೇಳ್ತಿದ್ದಲ್ಲ ಎಷ್ಟೆಲ್ಲ ತಗೊಂಡೋಗೋದು ಹೇಗೆ ಅಂತ ಕುದುರೆ. ಅಲ್ಲ, ಇದು ಅರ್ಧ ದೂರಕ್ಕೆ ಮಾತ್ರ ತಗೊಂಡೋಗೋದಲ್ಲ. ಇಲ್ಲ ಇಲ್ಲ, ಅಲ್ಲಿವರೆಗೆ ಹೋಗಲ್ಲ, ಮೆಟ್ಲಿರೋವರೆಗೆ ಹೋಗಲ್ಲ ನೋಡಿ. ಲಗೇಜ್ ಎಷ್ಟು ಹಾಕಿದ್ದಾರೆ ಅಂತ. ಹ್ಞೂ, ಆಲೂಗೆಡ್ಡೆ ತುಂಬ ಇದೆ, ಸಿಲಿಂಡ್ರ್ ಇದೆ. ಪಾಪ ಕಣ್ರಿ, ಹೊತ್ಕೊಂಡು ಹೋಗ್ಬೇಕಲ್ಲ, ಹತ್ತಕ್ಕಾಗ್ತಿಲ್ಲ ನೋಡ್ರಿ. ಅಲ್ಲ, ಕೆಫೆಟೇರಿಯಾಕಿರ್ಬೇಕು. ಮುದ್ದು ನೋಡಿ, ತಗೊಳ್ತಾನಂತೆ ಇಲ್ಲಿ ಇಲ್ಲಿ ಎಲ್ಲಡಿ. ಓ ಪುಟ್ಟ, ಹೋಗ್ಬೇಕಾದ್ರೆ ಅಷ್ಟು ದೂರ ಹೇಗೆ ಹೋಗೋದು ಅಂತ ಅನ್ಸಿತ್ತು. ವಾಪಸ್ ಹೌದಾ, ನಾವಲ್ಲಿ ರೀಚ್ ಆಗಿ ವಾಪಸ್ ಬಂದಿದ್ದು ಅನ್ಸುತ್ತೆ. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ.
ಮೇಡಮ್. ಐ ಮ್ಯಾಮ್, ಯು ಹ್ಯಾವ್ ಟು ಗಿವ್ ಬ್ಯಾಕ್ ದ ಸ್ಟಿಕ್. ಓಕೆ. ಹಾ, ಓಕೆ ಓಕೆ. ನನಗೆ ಎಂತಕ್ಕೆ ಬೇಕು ಇನ್ನು ಕೋಲು? ಆಯ್ತು, ಎಷ್ಟು ಹೆಲ್ಪ್ ಆಯ್ತಂದ್ರೆ ಕೋಲು ನಮ್ ದೀಪಕ್ ಕಾಯ್ತಾ ಇದಾರಲ್ಲ. ನಿಮ್ ಡ್ರೈವರ್? ಹಾ, ನಮ್ ಡ್ರೈವರ್. ನಮ್ ಡ್ರೈವರ್ ಡಿಂಗಾ. ಪ್ರಕೃತಿ ಯಾರು ಇಷ್ಟಪಡ್ತಾರೋ ಅವ್ರಿಗೆ ಭೂತಾನ್ ತುಂಬ ಇಷ್ಟ ಆಗುತ್ತೆ. ಅದರಲ್ಲಂತೂ ಟೈಗರ್ನ ಟ್ರೆಕ್ಕಿಂಗು ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.